ಎಲ್ಲರಿಗೆ ನಮಸ್ಕಾರಗಳು. ಗಿರಿಜಾಸ್ ಹೆಲ್ತಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೋಡ್ರಿ, ನಾನು ಮಾಡಕತ್ತಿದ್ದು ಅಂಬ್ಲಿ. ಇದು ನೋಡ್ರಿ ರಾಗಿ ಹಿಟ್ಟು, ರಾಗಿ ಅಂಬ್ಲಿ ಮಾಡಕತ್ತೀನಿ ಇವತ್ತು. ಇವತ್ತು ಇದನ್ನ ಯಾಕೆ ಮಾಡಕತ್ತೀನಿ ಅಂದ್ರಿ, ಭಾಳ ಬಿಸಿಲಲ್ರಿ, ಬಾಡಿ ಸ್ವಲ್ಪ ಏನೋ ತಂಪು ಉಣ್ಬೇಕು, ತಂಪು ಕುಡಿಬೇಕು ಅನ್ಸುತ್ತೆ, ಅದಕ್ಕಂತ ಮಾಡಕತ್ತೀನಿ. ಆಮೇಲೆ ಭಾರಿ ಆರೋಗ್ಯಕ್ಕೆ ಭಾಳ ಚಲೋ ಇದು. ಇದು ನೋಡ್ರಿ, ಇದು ರಾಗಿ ಹಿಟ್ಟು. ಇದು ನೋಡ್ರಿ ಮೊಸರು, ಕೊತ್ತಂಬರಿ ಸೊಪ್ಪು, ಉಪ್ಪು, ಜೀರಿಗೆ. ಇದು ನೋಡ್ರಿ ಒಂದು ಈರುಳ್ಳಿ. ಈಗ ನೋಡ್ರಿ ಹಿಟ್ಟು ಐತಲ್ಲ, ನಾವು ಇದಕ್ಕೆ ನೀರಿಗೆ ಹಾಕಿ ಫಸ್ಟು ಕಲಸ್ಕೋಬೇಕ್ರಿ. ಇದಕ್ಕೆ ನೋಡ್ರಿ ಒಂದು ಕಪ್ ಹಿಟ್ಟು ಹಾಕಿದ್ ನಾನು. ಇದಕ್ಕೆ 4 ಕಪ್ ನೀರು ಹಾಕಿ ಸರಿಯಾಗಿ ಕಲಸ್ಕೋಬೇಕ್ರಿ ಹಿಟ್ಟು. ಸರಿಯಾಗಿ ಇದೆಲ್ಲ ಪೂರ್ತಿ ಹಿಟ್ಟು ನೀರಾಗ ಕಲಸ್ಕೋಬೇಕ್ರಿ. ಕಲಸ್ಕೊಂಬಿಟ್ಟು ಅಲ್ಲಿ ನಾನು ಇದೇ ಕಪ್ಪಿಲಿ 2 ಕಪ್ ನೀರಾಗ ಕುದಿಯಕ್ಕಿಟ್ಟಿನಿ ರೀ ಅಲ್ಲಿ ಗ್ಯಾಸ್ ಮೇಲೆ. ಇದು ನೋಡ್ರಿ ಹಿಂಗೆ ಸರಿಯಾಗಿ ಕಲಸ್ಕೋಬೇಕು. ಫಸ್ಟ್ ಹಸಿ ಹಿಟ್ಟು ಇರ್ತದಲ್ಲ, ತಮ್ಮ ನೀರಾಗ ಫಸ್ಟ್ ಕಲಸ್ಕೋಬೇಕು ಇದನ್ನು. ಇದು ನೋಡಿ ನೋಡ್ರಿ ಸದ್ಯ ಈರುಳ್ಳಿ ಕಟ್ ಮಾಡ್ಕೊತೀನಿ ಸರ್ ಸಣ್ಣದಾಗಿ. ಇದು ಜೀರಿಗೆ ರೀ ಸ್ವಲ್ಪ ಜಜ್ಜಿಕೋಬೇಕು. ಈಗ ನೋಡ್ರಿ ನೀರು ಕುದ್ದ ಇವು. ಇದೇ ನೀರಿಗೆ ಉಪ್ಪು ಹಾಕಿನಿ ಸದ್ದ. ಇದು ನೋಡಿ ಹಿಟ್ಟು ಮಿಕ್ಸ್ ಮಾಡಿದ ನೀರಾಗ, ಅದನ್ನ ಇದಕ್ಕೆ ಹಾಕಿ ನಿಧಾನಾಗ ಮಿಕ್ಸ್ ಮಾಡ್ಕೋಬೇಕು. ಇಡೀ ಸಿಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಇಡೀ ಜೋರು ಇಡಬಾರ್ದು, ಗ್ಯಾಸ ಸಿಮ್ ಇರಲಿ. ನೋಡ್ರಿ ಹೆಂಗೆ ಕೇಳಿಸ್ಕೋಬೇಕು, ಇಲ್ಲಿಗೆ ತಳ ತೋತೈತೆ. ಇದು ಉರಿ ಸಿಮ್ಮಿಟ್ಟು ನಿಧಾನಾಗ ಉರಿ ಇಟ್ಟು ಹಿಂಗೆ ಕೇಳಿಸ್ಕೋಬೇಕು, ಕೈ ಬಿಡಬಾರ್ದು. ಇದಕ್ಕೆ ಮತ್ತೆ ಗಂಟೆ ಗಂಟೆ ಆಗ್ಬಿಟ್ಟೈತಿ ಇದು ಹಿಟ್ಟು, ರಾಗಿ ಹಿಟ್ಟು ಗಂಟೆ ಆಕೈತಿ. ನೋಡಿ ತೊಗೊತೀನಿ, ಕೇಳಿಸ್ಕೋಬೇಕು ರೀ, ಕೇಳಿಸ್ಕೋತಿರ್ಬೇಕು. ನೋಡ್ರಿ ಇದು ಸ್ವಲ್ಪ ಕುದ್ದು ಗಟ್ಟಿ ಮೇಲೆ ಸ್ವಲ್ಪ ಎಲ್ಲ ಸ್ವಲ್ಪ ಕುದಿಬೇಕ್ರಿ ನಾ, ಇದು ಕುದಿಬೇಕು. ನೋಡ್ರಿ ಇಷ್ಟು ಕುದೈತಿದ್ದು. ಇದನ್ನ ಸ್ವಲ್ಪ ಆರಾಕ್ ಬಿಡ್ತೀನಿ ನಾನು, ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರಾಕ್ ಬಿಟ್ಟು ಅದನ್ನ ಮೊಸರು ಮಜ್ಜಿಗೆ ಮಾಡ್ಕೋತೀನಿ ರೀ. ಜೀರಿಗೆ ಜದ್ಕೋತೀನಿ, ಜೀರಿಗೆ ಜದ್ಕೋಬೇಕು. ಈಗ ನೋಡ್ರಿ ಮೊಸರು ತೊಗೊಂಡು ಮಜ್ಜಿಗೆ ಮಾಡ್ತೀನಿ. ಸ್ವಲ್ಪ ನೀರು ಹಾಕಿ, ನೀರು ಭಾಳ ಹಾಕೋಬಾರ್ದ್ರಿ ಮಜ್ಜಿಗೆ ಮಾಡ್ಬೇಕಾದ್ರೆ, ಯಾಕಂದ್ರೆ ಅಂಬ್ಲಿ ಇರ್ತೈತಲ್ಲ ಸುಮ್ಮನೆ. ಇದನ್ನ ಹಂಗೆ ಮೊಸರು ಹಾಕಿದ್ರೆ ಮೊಸರು ಬಾಯ ಗಟ್ಟಿಟ್ಟು ಬರ್ತೈತಿ, ಅದಕ್ಕಂತ ಸ್ವಲ್ಪ ಮಜ್ಜಿಗೆ ಮಾಡ್ಕೋಬೇಕಂದ್ರೆ ಮೊಸರನ್ನ ಕಟ್ಟಿಬೇಕು ಸ್ವಲ್ಪ ಹಂಗೆ. ಅಂದ್ರೆ ಕಟ್ಟಿದ್ರೆ ಅದು ಮೊಸರು ಮೊಸರು ಇರ್ತದಲ್ರಿ, ಅಂಬ್ಲಿ ಕುಡಿ ಬಂದಾಗ ಗಟ್ಟಿ ಗಟ್ಟಿ ಮೊಸರು ಬಾಯ ಬರೋಂಗಿಲ್ಲ, ಇಷ್ಟು ಸರಿಯಾಗಿ ಹೊಂದ್ಕೋತೈತಿ ಅಂಬ್ಲಿ ಜೊತೆ. ಈಗ ನೋಡ್ರಿ ಇಷ್ಟು ಮಾಡಿದೆ ಇದನ್ನು. ಇದು ನೋಡ್ರಿ ಹಿಂಗೆ ಕಟ್ಟೈತಿ ಮೊಸರು ಸುಮ್ಮನೆ ಹಿಂಗೆ ಸ್ವಲ್ಪ ಕಟ್ಟಿದ್ದೀನಿ ನಾನು. ಮತ್ತು ನೀರು ಹಾಕ್ಕೊಂಡು ಎಲ್ಲ ಸೇರಿ ತೀರಾ ತಿಳಿಯಾಗ್ಬಿಡ್ತೈತಿ ಅಂಬ್ಲಿ. ಇದು ಮೊಸರು ರೀ ಕುದಿ ಮುಂದೆ ಹಾಕ್ಬಾರ್ದು, ಕುದ್ಮೇಲೆ ಅಂಬ್ಲಿ ರಾಗಿ ನೀರು ಎಲ್ಲ ಕೂಡಿ ಕುದ್ಮೇಲೆ ಆಮೇಲೆ ಲಾಸ್ಟಿಗೆ ಇದನ್ನು ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟಿಗೆ. ಇದು ನೋಡ್ರಿ ಮಜ್ಜಿ ಅಂದ್ರೆ ಮಜ್ಜಿ ಅಲ್ಲ, ಇದು ಗಟ್ಟಿ ಐತ್ರಿ, ಗಟ್ಟಿ ಐತಿ. ಇದು ನೋಡ್ರಿ ಇದು ಆಮ್ಲೆ ಐತಲ್ರಿ, ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡ ಎಲ್ಲರೂ ಉಣ್ಬೋದು.
नोड़ रगी मुद्दे रगी मुद्दे गुब्बर गोतिर आम रगी मुद्दे उण्कन आस रही ईर मूण्र भा चलो रि तंपिर्तति बाडी आमेल रगी उगत नोड़ी इूि कटमी सण दपड़ी सण कटो इत नोड़ी जीरिगे पौड्र जीरिगे तब्रे हिंग पुड़ी वंदिष्टु कोत्तंबरी ಈ ಸದ್ ನೋಡಿ ಇದು ನಾನು ರಾಗಿ ಹಿಟ್ಟು ನೀರು ಕೂಡಿ ಕುದಿಸಿನಲ್ಲ ಅದಕ್ಕೆ ಇದನ್ನ ಮಜ್ಜಿಗೆ ಸೇರ್ಕೊತೀನಿ ಫಸ್ಟ್ ಸರಿ ಮಿಕ್ಸ್ ಮಾಡ್ಕೊಬೇಕು ಲಾಸ್ಟ್ ಬಂದ್ಕೊಳ್ಳಂಗ ಈ ಸದ್ ಅದಕ್ಕೆ ಜೀರಿ ಹಾಕೋಬೇಕು ಫಸ್ಟ್ अर्जेंट हमेशा रेडी आगत स्वल्प हाँ ना इन निम्ब बे स्वल्प हसी मेणसिनकाय कटमक हाको चिक चिखदे ना हसी मेणसिनकाय हाकि समर खार जैसी बेड ना हिंगी इतनी आयतल इतना मिक्स बैड सद इन यूट मातील आव फ्रेश फ्रेस कटमक हाको रिना हाकिबिट्रे हसी अल मतर आगत अदूट यद अम्ली कुड़ी कुड़ी बंदा स्व स्वल कटमकबिट हाको कुड़ी चलो इतनी नोड़ी अम्ली रेडी ना स्वल्प इक हाँ तोर्तीन रि सद अस्ट भाड़ू हाकोबार्दल अदे तोर्तनी नोड़ी कटमल नानु ಈಗ ಮ್ಯಾಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿರಿ ಅಂದ್ರೆ ಈರುಳ್ಳಿ ನೋಡಿ ಹಸಿದವು ಹಾಕಿ ಇಟ್ಬಿಟ್ರೆ ಮತ್ತೆ ಒಂದ ತರ ಆಗುತ್ತೆ ಲೇಟ್ ಆದಮೇಲೆ ಅಷ್ಟ ಮಾಡಿ ಇಟ್ಬಿಟ್ರೆ ಏನು ಆಗಂಗಿಲ್ಲ ಸಾಯಂಕಾಲವರೆಗೂ ಕುಡಿಬಹುದು ಆರಾಮಾಗಿ ಈರುಳ್ಳಿ ಹಾಕಿದ್ರೆ ಮತ್ತೆ ಒಂದ 2 3 ತಾಸಲ್ಲಿ ಮುಗಿಸಬೇಕಾಗುತ್ತೆ ಅದನ್ನ ಅದಕ್ಕೆ ಅಂತ ಹೇಳಿ ಈರುಳ್ಳಿ ಮ್ಯಾಲ ಹಾಕೋ ಅಂತ ಹೇಳೋದು नोड्री हिंग अंदर मे कुरी समर चलो तंपत बाडी थैंक यू।